ವೆಲ್ಕಮ್ ಟು ಹೇಮಸ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತು ನಾನು ಸಿಂಪಲ್ ಸಿಂಪಲ್ಲಾಗಿ ಲೆಮನ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಸಕ್ಕರೆ ಕರಗಿಸೋದೇ ಚಿಂತೆ ಬೇಗ ಕರಗಲ್ಲ ಅಂತ ಆ ಚಿಂತೆನೇ ಬೇಡ ಬನ್ನಿ ಶುರು ಮಾಡೋಣ ಇವಾಗ ನಾನಿಲ್ಲಿ ನೀರು ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದು ಆರು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಮಿಕ್ಸಿ ಜಾರು ಮನೇಲೇ ಯೂಸ್ ಮಾಡ್ತೀವಲ್ಲ ಮಿಕ್ಸಿ ಜಾರು ಮತ್ತು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಇಷ್ಟೇ ಇವಾಗ ನಾನಿಲ್ಲಿ ಎರಡು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು ಜಾರಿಗೆ ಜಾರು ಬ್ಲೇಡ್ ಕಟ್ಟಾಗುತ್ತೆ ಅನ್ನೋದು ಏನು ಚಿಂತೆ ಬೇಡ ಇದಲ್ಲೇ ಮಾಡ್ಕೊಬೋದು ಮಿಕ್ಸಿ ಜ್ಯೂಸ್ ಜಾರೇ ಬೇಕು ಅಂತ ಏನಿಲ್ಲ ಮತ್ತು ನಾನಿಲ್ಲಿ ಸಕ್ಕರೆ ಒಂದು ಒಂದು ಹದಿನೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಹದಿನೈದು ಸ್ಪೂನ್ ಸಾಕು ಅಷ್ಟು ಅಷ್ಟು ನೀರಿಗೆ ಇದು ಪುಡಿ ಆಗೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ಸಕ್ಕ ಸಕ್ಕರೆ ಮೆಲ್ಟ್ ಆಗೋಗುತ್ತೆ ಬೇಗ ನೀರಿಗೆ ಹಾಕಿದ ತಕ್ಷಣವೇ ಹಾಗಾಗಿ ನಮಗೆ ಆ ಚಿಂತೆ ಇರಲ್ಲ ನಾನಿಲ್ಲಿ ಆ ನಿಂಬೆಹಣ್ಣೆನ ಬೀಜ ತಕ್ಕೊಂಡು ಹಿಂಡ್ಕೊತಾ ಇದ್ದೀನಿ ಮತ್ತು ಬೀಜನ ನೀವು ಜಾಸ್ತಿ ಅದರೊಳಗೆ ಹಾಕಬೇಡಿ ಯಾಕಂದರೆ ಅದು ಕೈ ಅಂಶ ಬಂದ್ಬಿಡುತ್ತೆ ತುಂಬಾ ಕೈ ಆಗುತ್ತೆ ನಾನು ಮಾಡಿ ನೋಡಿ ಇದ್ದೀನಿ ತುಂಬ ಕೈ ಇರುತ್ತೆ ಮತ್ತು ಮೇಲುಗಡೆ ಸಿಪ್ಪೆ ಇರುತ್ತೆ ಅದು ಕೂಡ ಹಾಕೊಂಬೇಡಿ ಅದು ಕೂಡ ಕೈ ಬರುತ್ತೆ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಬೀಜ ಒಂದು ಎರಡು ಎರಡು ಮೂರು ಇದ್ರೆ ಏನಾಗಲ್ಲ ಇಲ್ಲಿ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿತ್ತು ಇಲ್ಲಿ ಒಂದೆರಡು ಐಸ್ ಕ್ಯೂಬ್ ಹಾಕೊತಾ ಇದ್ದೀನಿ ಅಷ್ಟೇ ಇಷ್ಟು ಗ್ರೈಂಡ್ ಮಾಡಿಕೊಳ್ಳಿ ಇದ್ದ ಗ್ರೈಂಡ್ ರೆಡಿಯಾಗಿದೆ ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ನಾನು ತುಂಬನೇ ಬೇಗ ಕರ್ಕೋಗುತ್ತೆ ತುಂಬನೇ ಸಿಂಪಲ್ ಇಷ್ಟೇ ನೋಡಿ ಹಾಗೆ ಹೋಯಿತು ನಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕಾದರೂ ಕೂಡ ಮಾಡ್ಕೊಬೋದು ನಾವು ಸಕ್ಕರೆ ಬೇಗ ಕರ್ಗೋಗುತ್ತೆ ತುಂಬಾ ಸಿಂಪಲ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಈ ಬೇಸಿಗೆಗಂತೂ ತುಂಬಾ ಒಳ್ಳೆಯದು ನಿಮಿಷದಲ್ಲೇ ಮಾಡ್ಕೊಬೋದು ಮಾಡ್ಕೊಂಡು ಮನೇಲೇ ಕುಡಿಬೋದು ಹೊರಗಡೆ ಕುಡಿಯೋದಕ್ಕಿಂತ ಮನೇಲೇ ಮಾಡ್ಕೊಂಡು ಕುಡಿಬೋದು ಹೀಗೆ ನನ್ನ ಚಾನಲೇ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್